ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಅವರಾದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಿವಪೇಟೆ ಗ್ರಾಮದಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪಕ್ಕದಲ್ಲಿರುವ ಚರಂಡಿಯ ನೀರು ಒಂದೆಡೆ ನಿಂತು ಗಬ್ಬೆದ್ದು ನಾರುತ್ತಿದ್ದು ಚರಂಡಿಯ ನೀರು ಹೋಗಲು ಮಾರ್ಗ ಇಲ್ಲದೆ ಅಲ್ಲಿಯ ಮನೆಗಳ ಮುಂದೆ ನಿಲ್ಲುತ್ತಿದ್ದು ಅವ್ಯವಸ್ಥೆಯ ತಾಣವಾಗಿದೆ। ಅದರಲ್ಲೂ ಇದೇ ಸ್ಥಳದಲ್ಲಿ ಶಿವಪೇಟೆ ಗ್ರಾಮಕ್ಕೆ ಸರಬರಾಜು ಆಗುವ ನೀರಿನ ಟ್ಯಾಂಕ್ ಇದ್ದದ್ದು ಆತಂಕಕ್ಕೆ ಎಡೆಮಾಡಿಕೊಟ್ಟಂತಾಗಿದೆ। ಈ ಅವ್ಯವಸ್ಥೆಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಇಲ್ಲಿಯ ಸಾರ್ವಜನಿಕರು ಸಾಕಷ್ಟು ಬಾರಿ ಹೋಗಿ ಮನವಿ ಮಾಡಿಕೊಂಡರು। ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎಂಬ ಬೇಜವಾಬ್ದಾರಿತನವನ್ನ ಪ್ರದರ್ಶನ ಮಾಡುತ್ತಿದ್ದಾರೆ ಎಂದು ಮತ್ತು ಸಾರ್ವಜನಿಕರು ಹಿಡಿ ಶಾಪ ಹಾಕುವಂತಾಗಿದೆ ಎಂದು ಮಲ್ಲಪ್ಪ ಹಿರೇಕೋಪಣ್ಣವರವರು ತಿಳಿಸಿದರು। ಅದರಲ್ಲೂ ಈಗ ಮಳೆಗಾಲ ಇರುವುದರಿಂದ ಕೊರೋನಾ ಭೀತಿಯ ನಡುವೆಯೂ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯ ವಾತಾವರಣ ಆಗಂತಾಗಿದ್ದು ಇನ್ನು ಇದರ ಬಗ್ಗೆ ಅಧಿಕಾರಿಗಳು ನಿಸ್ಕಾಳಜಿಯನ್ನು ತೋರುತ್ತಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ಎಂದರು। ಈ ಗ್ರಾಮದಲ್ಲಿ 40 ವರ್ಷ ಕಳೆದರೂ ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದು ಒಂದು ವಿಪರ್ಯಾಸವೇ ಸರಿ। ಈಗಲಾದರೂ ಸಂಬಂಧಪಟ್ಟ ಮೇಲಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಈ ಅವ್ಯವಸ್ಥೆಯನ್ನು ಸರಿಪಡಿಸಲು ಮುಂದಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ। ನೋಡ್ರಿ ಇಲ್ಲಿ ದಿನಾಲು ನೀರು ಇಲ್ಲಿಂದ ಹರಿದು ಬಿಡ್ತಾರ, ಹರಿದು ಬಿಟ್ಟು ಕಳೆನ ಏಕ ಇಷ್ಟು ಬಂದು ನನಗೆ ಅಡಿಗೆ ಬರ್ತೈತಿ ವಾಸನೆ ಅಂತ ನಿಂದ್ರುವಂಗಿಲ್ಲ, ಆ ಥರ ವಾಸನೆ ಬರುತ್ತೆ। ಹೋಗಿ ನಾನು 20ನೇ ತಾರೀಕಿಗೆ ಹೋಗಿ ಪಂಚಾಯತಿಗೆ ಹೋಗಿ ವರದಿ ಕೊಟ್ಟು ಬಂದೇನ್ರಿ, ಅರ್ಜಿ ಕೊಟ್ಟರೆ ಅವರಾದಿ ಪಂಚಾಯತಿಗೆ ಹೋಗಿ ಅರ್ಜಿ ಕೊಟ್ಟು ಬಂದೇನ್ರಿ, ಅವರು ನಾಳೆ ಬರ್ತೇನಮ್ಮ ಆತು ನೀವು ಹೋಗು ಇದನ್ನೇ ನೀರು ಮಾಡ್ಕೋಬೇಡ ಅಂದ್ರಿ। ಐದು ದಿನ ಆತ್ರಿ ಇವತ್ತಿಗೆ, ಐದು ದಿನ ಆತು ಬಂದಿಲ್ಲ, ಯಾರು ಬಂದು ಹನಿ ಹಾಕಿಲ್ಲ, ಆದ್ರ ಆ ವಾಸನೆ ದಿನಾಲು ಇರದ ಗೊಯ್ ಅನುಕೂಲ ಯಾವ ತರದ ನೀರು ಬರ್ತದ್ರಿ? ಇಲ್ಲಿ ಸಂಡಾಸದ ನೀರು ಎಲ್ಲಾ ರೋಡಿಂದ ಸಂಡಾಸದ ನೀರು ಇಲ್ಲಿಗೆ ಬಂದ್ ಹರಿದು ಹೋಕೈತ್ರಿ, ಅದ ಹಿಂಗ್ ಹರಿದು ಹೋಕೈತಿ, ಇದು ಹರಿದು ಹೋದಕ್ಕ ನಮ್ಗೆಲ್ಲಾ ಗೊಯ್ಯನ್ ಹುಳ, ಇದು ಕೊರೋನಾದ ಒಂದ್ ಸಮಸ್ಯೆ, ಇದನ್ನ ಕಡಿಸ್ಕೊಳ್ಳೋದೊಂದ್ ಸಮಸ್ಯೆ, ಈ ವಾಸನಿಗೆ ನಮ್ಗೆ ಇಲ್ಲಿ ನಿಂದ್ರಾಕಾಗವಲ್ದು, ಅದನ್ನ ಪಂಚಾಯತ್ ಅವ್ರಿಗೆ ಹೇಳಿ ಬಂದ್ರು ನಾ ಇಲ್ಲಿ ಬರವಾಲ್ರು, ಅವ್ರು ಯಾರು ಇದನ್ನ ಬಂದಿಲ್ಲ, ಇಷ್ಟ ಜನರು ಯಾರು ಬಂದಿಲ್ಲ, ಅದಕ್ಕ ನಮಗ ಇದನ್ನ ಅಟರು ಇದ್ ರೋಡ್ ಐತ ಅದ ನೀರ್ ಎತ್ತಗರ ಹೋಗಂಗ್ ಮಾಡ್ಲಿ ನಮಗ, ಆದ್ರ ನಮಗ ಇಲ್ಲೇ ತೊಂದ್ರೆ ಕೊಡುವಂಗಿಲ್ಲ, ಯಾಕ ನಮ್ಗ ಬಡವರು ನಮಗೂ ಯಾರು ಇಲ್ಲ, ಮತ್ತ ಇವು ದಿನ ಒಂದ್ಕು ಇದು ರೋಗಿಂದ ಒಂದ್ ಸಂಕಟ, ಮತ್ತ ಇದು ವಾಸನೆ ಬರುದು ಒಂದ್ ಸಂಕಟ, ಹಿಂಗಾಗಿ ನಮಗೆ ಇಲ್ಲಿ ಸಮಸ್ಯೆ ಆಗಾಕತ್ತೈತಿ, ಅದನ್ನ ಪಂಚಾಯತಿ ಅವ್ರು ಬಂದು ಇನ್ನ ಹೆಂಗಾರ ಮಾಡಿ ನಮಗೆ ಬಂದು ಅದನ್ನ ಕ್ಲಿಯರ್ ಮಾಡಿದ್ರ ಒಂದ್ ಹರಿಗತೆ ಮಾಡ್ಕೆಸ ಏಕ ಹೊಳಿಗೆ ಹೋಗುವಂಗ್ ಮಾಡ್ಲಿ, ಒಂದು ಇಲ್ಲಾಂದ್ರ ಅದನ್ನ ಎಕಡೆ ಹೋಗುವಂಗ್ ಮಾಡ್ತಾರೋ ಮಾಡ್ಲಿ, ಆದ್ರ ನಮಗ ಇಲ್ಲಿ ನೀರು ಅದಕ್ಕೊಂದ್ ಸೂಕ್ತ ಕಲ್ಪಿಸ್ಬೇಕ, ಒಟ್ಟ ನಮಗ ಇಲ್ಲಿ ಸಮಸ್ಯೆ ಆಗಲ್ಲಂಗ್ ಮಾಡ್ಕೊಳ್ರಿ, ವಾಸನೆ ಬರುವಂಗಿಲ್ಲ, ಮಗ್ಳ ಮನಿ ಅತ್ತಾಗೂ ಬಾಗಲ್ಲ ಇತ್ತಾಗೂ ಬಾಗಲ್ಲ, ಅವ್ರಿಗೆ ತೊಂದ್ರೆ ಆಗ್ಬಾರ್ದು ನಮಗೂ ತೊಂದ್ರೆ ಆಗ್ಬಾರ್ದು, ಮ್ಯಾಲ್ ಹರಾರ್ದ ಬಿಟ್ಕೊಳ್ಳೆ ನಗಿಲ್ ನಮ್ಗೂ ಸಮಸ್ಯೆ ಆಗತ್ತ। ಪಿಡಿಯವರು ಏನಂದ್ರಿ? ಪಿಡಿಯವ್ರನ್ನ ಕೇಳಕ್ ಹೋಗಿದ್ದೀನ್ರಿ, ನಾ ಇಲ್ಲ ಆಯ್ತಮ್ಮ ಈ ಕೊಟ್ಟಿಯಲ್ಲಿ ಹೋಗು ನಾಳೆ ಬಂದು ನಿಮ್ದೆಲ್ಲಾ ಸಮಸ್ಯೆ ಪರಿಹಾರ ಮಾಡ್ತೀನಿ ಅಂತ ಅಂದ್ರಿ। ಐದು ದಿನ ಆತ್ರಿ ಬಂದ ಬಂದಿಲ್ರಿ? ಬಂದೇ ಇಲ್ರಿ, ಯಾರು ಬಂದಿಲ್ಲ, ಹೇಳೇನ್ರಿ? ಹೇಳ್ಕೊಟ್ಟಿದ್ರಿ? ಮೊದಲೊಮ್ಮೆ ಈಗ 3 ವರ್ಷದ ಹಿಂದೆ ಒಮ್ಮೆ ಹೇಳಿದ್ದೀನ್ರಿ, ಅವಾಗ ಬಂದಿತ್ತು, ನಂದು ಇನ್ನು ಮನೆ ಆಗಿದ್ದಿಲ್ಲ, ಆಗ ಪಿಂಚ್ ಲೆವೆಲ್ ಇತ್ತು ವಾಸನೆ, ಅವಾಗ ಹೇಳಿ ಹೋಗಿದ್ದೀನ್ರಿ ಇಷ್ಟು ನನ್ನ ಮನೆ ಕಡೆನ ಬರಾಕತ್ತೈತ್ರಿ ಅನ್ನೋ ಮಾಡ್ರಿ ಅಂದ್ರೆ ಆಯ್ತಮ್ಮ ನೋಡು ನೋಗು ಅಂತ ಅಂದ್ಕಾಶ್ರಿ, ಆದ್ರೆ ಬಂದಿಲ್ಲ, ಮತ್ತ ಅದ ಸಾರ್ವಜನಿಕರ ನೀರು ಮತ್ತ ಅಲ್ಲಿಗೆ ಹೋಗಕ್ ರೋಡ್ ಇಲ್ಲ, ಮತ್ತೆ ಎಲ್ಲಿ ಹೋಗ್ಬೇಕಾದಂತ ನಮ್ಮನ್ನ ಕೇಳ್ತಾರ್ರಿ, ಅದ ತುಂಬಿದ್ಗಳೇನ ಹರ್ದ ಬಿಡ್ತಾರ, ಹರ್ದ್ ಬಿಟ್ಕೊಳ್ಳೇ ಈ ಕಡೆ ಬರ್ತೈತ್ರಿ, ಕೆಟ್ಟ ವಾಸನೆ ರೀ, ಅದ್ರಾಗೇನು ವಾಂತಿ ಅದು ನೋಡುವಂಗಿಲ್ಲ ಆ ತರ ಬರುತ್ತೆ, ಅದಕ್ಕೆ ಹಿಂಗಾಗಿ ನಮಗೆ ಸಮಸ್ಯೆ ಆಗೈತಿ ಪಂಚಾಯತ್ ಅವ್ರಿಗೆ ಹೇಳೇನಿ। ತಮ್ಮ ಹೆಸರು ರೀ? ನನ್ನ ಹೆಸರು ಇಂದ್ರಾ ಮಲ್ಲಪ್ಪ ಹಿರೇಕೊಪ್ಪರಿ। ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।